ಬೆಳಗಾವಿಯಲ್ಲಿ ನಿನ್ನೆಯಿಂದ ಕಾಗವಾಡದಲ್ಲಿ ಕಾರ್ಯಕ್ರಮ ಮುಗಿಸಿ ಸಾರಿ ಖಾನಾಪುರದಲ್ಲಿ ಖಾನಾಪುರದ ಕಾರ್ಯಕ್ರಮ ಮುಗಿಸಿ ಇವತ್ತು ರಾಯಭಾಗ ಮತ್ತು ಕುರ್ಜಿ ಭಾಗದ ಒಂದು ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿದ್ದೇವೆ. ಅತ್ಯಂತ ಒಂದು ಬೃಹತ್ ಸಮಾವೇಶವೇ ಇವತ್ತೇನು ಏರ್ಪಾಡಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲೂ ಸಹ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಇಬ್ರಾಹಿಂ ಅವರು ಕಳೆದ 2 ತಿಂಗಳಿಂದ ನಿರಂತರವಾಗಿ ಇಲ್ಲಿ ಈ ಭಾಗದಲ್ಲಿ ಪ್ರವಾಸ ಮಾಡಿ ಹಲವಾರು ಪ್ರಮುಖರ ಜೊತೆ ಚರ್ಚೆ ಮಾಡಿ ಇವತ್ತೇನು ಒಂದು ಪಕ್ಷದ ಸಂಘಟನೆ ನಡೀತಾ ಇದೆ. ಈಗಾಗಲೇ ಕಳೆದ ತಿಂಗಳು ಈ ಒಂದು 2 ತಿಂಗಳ ಹಿಂದೆ ನಮ್ಮ ಪ್ರತಾಪ್ ಪಾಟೀಲ್ ಅವರು ಪಕ್ಷಕ್ಕೆ ಸೇರ್ಪಡೆ ಆದ ನಂತರ ಈ ಒಂದು ಸಭೆಯನ್ನು ಅವರ ನೇತೃತ್ವದಲ್ಲೇ ಮಾಡಿದ್ದೇವೆ. ಉತ್ತಮವಂತ ಒಂದು ರೆಸ್ಪಾನ್ಸ್ ಏನು ಸಿಕ್ಕಿದೆ ಇಷ್ಟೇ ಅಲ್ಲ, ಬೆಳಗಾವಿಯಲ್ಲಿ ನಿಮ್ಮೆಲ್ಲರಿಗೂ ಅಚ್ಚರಿಯ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಕಾದಿದೆ. ಯಾವ JDSಗೆ ಬೆಳಗಾವಿಯಲ್ಲಿ ಶಕ್ತಿನೇ ಇಲ್ಲ ಅಂತಕ್ಕಂಥದ್ದು ಏನಿದೆ, ಹಲವಾರು ರೈತ ಸಂಘಟನೆಗಳು ಹಲವಾರು ಮುಖಂಡರುಗಳು ಈಗಾಗಲೇ ನಮ್ಮ ಚರ್ಚೆಯಲ್ಲಿದ್ದಾರೆ. ಮುಂದಿನ ಒಂದು 15-20 ದಿವಸಗಳಲ್ಲಿ ಹಲವಾರು ರೀತಿಯ ಪಕ್ಷದ ಸಂಘಟನೆಗೆ ಶಕ್ತಿ ವೃದ್ಧಿ ಆಗ್ತಕ್ಕಂಥ ಒಂದು ಸಂಘಟನೆ ಪ್ರಾರಂಭ ಆಗಿದೆ. ಇನ್ನೊಂದು 15 ದಿವಸ ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ.